ಬನ್ 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 ಬರ್ತಾರೆ ಅಣ್ಣೆ ಬರ್ತಾರೆ ವಾಟಾಳ್ ನಾಗರಾಜ್ ಬರ್ತಾರೆ ಇಡೀ ರಾಜ್ಯದ ವಿದ್ಯಾರ್ಥಿಗಳೆಲ್ಲ ನನ್ನ ಬಗ್ಗೆ ಬಹಳ ಖುಷಿ ಏನು ಫೋನ್ ಮೇಲೆ ಫೋನು ಎಂದೂ ಆ ವಿದ್ಯಾರ್ಥಿಗಳು ಫೋನು ಬಂದಿವೆ ಬಂದಿವೆ ಅಂತ ಹೇಳಿದ್ರೆ ಅಸಾಧಾರಣ ಅವ್ರಿಗೇನು ಬುಕ್ಸ್ಟೆ ಪಾಸ್ ಆಗಬೇಕು ಓದಬಾರ್ದು ಆರಾಮಾಗಿರಬೇಕು ಪಾಸ್ ಮುಂಚೆ ಸ್ಕೂಲ್ ಹುಡುಗರು ನಿಮ್ಮನ್ನು ತುಂಬ ಇಷ್ಟಪಡೋರು ಇತ್ತೀಚೆಗೆ ಅವ್ರಿಗೆ ಬೇಜಾರಾಗಿದೆ ನಿಮ್ಮ ಮೇಲೆ ಯಾಕೆ ನೀವು ಇವಾಗ ಬಂದ್ ಮಾಡಿಸ್ತಾ ಇಲ್ಲ ರಜಾ ಕೊಡಿಸ್ತಾ ಇಲ್ಲ 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 ಒಂದು ಈಗ ಎಷ್ಟೋ ಸಾರಿ ಈ ವಿದ್ಯಾರ್ಥಿಗಳದ್ದು ಏನಾಯ್ತು ಅಂದ್ರೆ ಈ ಇದು ಬಂತು ಏನು ಕರೋನಾ ಬಂತು ಕರೋನಾ ಬಂದಾಗ ಪರೀಕ್ಷೆಗಳು ಅದು ಇದು ನಾನು ಹೇಳಿದೆ ಪಾಸ್ ಮಾಡಿ ಏನಕ್ಕೆ ಪರೀಕ್ಷೆ ಪಾಸ್ ಮಾಡಿ ಸುಮ್ಮನೆ ಪಾಸ್ ಮಾಡಿ ಇಲ್ಲ ಆಗಲ್ಲ ಬರೋದು ಇಲ್ಲ ಈ ಸ್ಕೂಲ್ಗೂ ಬರೋಕ್ಕಾಗಲ್ಲ ಮತ್ತು ಈ ರೋಗ ಇದೆಲ್ಲ ಆಗುತ್ತೆ ಆದ್ದರಿಂದ ಪಿ ಯು ಸಿ ಫಸ್ಟ್ ಇಯರ್ ಪಾಸ್ ಮಾಡಿ ಸೆಕೆಂಡ್ ಇಯರ್ ಪಬ್ಲಿಕ್ ಆಗ್ತಿದ್ದು ಪಾಸ್ ಮಾಡಿ ಎಸ್ ಎಲ್ ಸಿ ಪಾಸ್ ಮಾಡಿ ಇದು ಹುಡುಗರಿಗೆ ಒಂದು ಖುಷಿಯಾಗ್ಬಿಡ್ತು ನಿಮ್ಗೆ ಹೇಳದ ದಿನ ನನಗೆ ನೂರು ನೂರೈವತ್ತು ಫೋನ್ಗಳು ಆಮೇಲೆ ಹುಡುಗರ ಪರವಾಗಿ ನಮ್ಮ ಸುರೇಶ್ ಕುಮಾರ್ ಮಂತ್ರಿಯಾಗಿದ್ದ ಆಗಿದ್ದ ಹೌದು ವಿದ್ಯಾ ಇಲಾಖೆ ಮಂತ್ರಿಯಾಗಿದ್ದ ಆಗಿದ್ದ ನನ್ನ ಸ್ನೇಹಿತನೇ ಅವನ ಮನೆ ಮುಂದೆ ಹೋಗಿ ನಾನು ಪ್ರತಿಭಟನೆ ಮಾಡಿದ್ದೀನಿ ನೋಡಪ್ಪ ಬೈ ಇವು ವಿದ್ಯಾರ್ಥಿಗಳು ಇದು ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಕೊಟ್ಬಿಡಿದ್ರು ಇಡೀ ರಾಜ್ಯದ ವಿದ್ಯಾರ್ಥಿಗಳೆಲ್ಲ ನನ್ನ ಬಗ್ಗೆ ಭಾಳ ಖುಷಿ ಏನು ಫೋನ್ ಮೇಲೆ ಫೋನು ಎಂದೂ ಆ ವಿದ್ಯಾರ್ಥಿಗಳು ಫೋನು ಬಂದಿವೆ ಬಂದಿವೆ ಅಂತ ಹೇಳಿದ್ರೆ ಅಸಾಧಾರಣ ಅವ್ರಿಗೇನೋ ಬುಕ್ಸೇಟೆ ಪಾಸ್ ಆಗಬೇಕು ಓದಬಾರ್ದು ಆರಾಮಾಗಿರಬೇಕು ಪಾಸ್ ಪಾಸ್ ಅಂತಿರಬೇಕು ಅವ್ರು ಪಾಸ್ ಆಗುವಂತೆ ಹೋಟಾಡಲಾಗ್ರ ಜೈ ಪಾಸಾಗಿ ಆಗಿರೋ ಜೈ ಈಗಲೂ ಯಾರು ಎಲ್ಲೋ ಅಕ್ ಆಕಸ್ಮಿಕ ಈ ಕಮನ್ ಪಾರ್ಕಲ್ಲಿ ಅವರಾಗಿದ್ದವ್ರು ಬರ್ತಿರ್ತಾರೆ ಹುಡುಗರು ಬಂದು ಸರ್ ಸೆಲ್ಫಿ ಅಂತಾರೆ ತಗೊಳ್ಳೈತೆ ನಾನು ನಿಮ್ಮ ಫ್ಯಾನ್ ಸರ್ ಯಾಕಪ್ಪ ನಾನು ಪಾಸ್ ಆದ್ರೆ ಈ ಥರ ಮಾತಾಡ್ತಕ್ಕಂಥವರು ಭಾಳ ಇದ್ದಾರೆ ಹುಡುಗರಿಗೆ ಏನು ಓದು ಓದ್ಕೊಂಡು ಕೂತ್ಕೊಂಡು ಏನು ಪಾಸ್ ಪಾಸ್ ಇರಬೇಕು ಇದು ಬಂದ್ಬಿಟ್ಟಿದೆ ಆದರೆ ಪಾಸನ್ನು ಮಾಡಲು ಬೇಕು ಆದರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕಲ್ಲ ಓದಲೇಬೇಕಲ್ಲ ನಾವು ಓದಲೇಬೇಕಲ್ಲ ಏನೇನು ಸಬ್ಜೆಕ್ಟ್ಗಳಿದೆ ಎಲ್ಲ ಸಬ್ಜೆಕ್ಟನ್ನು ಓದಿ ಓದಿ ಕನಿಷ್ಠ ನೀವು ಪರೀಕ್ಷೆಯಲ್ಲಿ ಬರೀದೇ ಇದ್ರೂ ಓದಲಾರು ಓದಬೇಕಲ್ಲ ಆ ಕೆಲಸನಾದರೂ ಮನೆಯಲ್ಲಿ ಹುಡುಗರುಗಳು ಮಾಡಬೇಕು ಮಾಡಿ ತನ್ನಿಗೆ ತಾನು ಕಾನ್ಫಿಡೆನ್ಸ್ ಬರಬೇಕು ಎಸ್ ನಾನೀಗ ಓದಿದ್ದೀನಿ ಮನೆಯಲ್ಲಿ ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ ನಾಳೆ ಬೆಳಗ್ಗೆ ಕೂತ್ಕೊಂಡ್ರು ನಾನು ಬರಿಬಲ್ಲೆ ನನ್ನ ನಂಬರ್ ಬರ್ತೇನ್ವಾ ಕಾನ್ಫಿಡೆನ್ಸ್ ಅವ್ರಿಗೆ ತಗೊಂಡ್ರು ಪಾಸ್ ಅಂದ್ಕೊಳ್ಳಿ ಇಲ್ಲಿಗೆ ಇಲ್ಲಿಗೆ ಬರಬೇಕು ಅಂತೇಳಿ ಹೌದು ಈ ಥರ ಇದರಿಂದ ಹುಡುಗರು ಭಾಳ ಬಂದು ಸಂದರ್ಭಗಳು ನೀವು ಹೇಳಿದ್ರಿ ಬಂದು ಸಂದರ್ಭದಲ್ಲಿ ಎಲ್ಲ ಮಿಸ್ ಮಾಡ್ಕೊತ ಇದ್ದೀವಿ ಬಂದ್ 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 ಅದರಲ್ಲಿ ನಿಮ್ಮ ಸ್ಟೈಲಲ್ಲಿ ಹೌದು ಹೌದು ಅದರಲ್ಲಿ ಯಾವುದೇ ಯಾವುದೇ ಇದ ಸಂದರ್ಭದಲ್ಲಿ ನಾವು ಅವರಿಗೆ ಖುಷಿ ನಿಜ ಪಟಾಳ ನಾಗರಾಜ್ ಅವರು ಬಂದ್ ಮಾಡಿಸ್ತಾರೆ ಬಹಳ ಇದು ಒಳ್ಳೆ ಇದು ಅಂತೇಳಿ ಅವರಿಗೆ ಬಹಳ ಖುಷಿ ಆದ್ದರಿಂದ ಬಂದ್ಗಳು ಮಾಡಿಸ್ತಾ ಇಲ್ವಲ್ಲ ಅಂತಕ್ಕಂಥ ನೋವು ಇದೆ ಆದರೆ ಯಾವಾಗಲೂ ಬಂದ್ ಮಾಡ್ಸೋಕ್ಕಾಗಲ್ಲ ಒಂದು ಉಪಯುಕ್ತ ಇರುವಾಗ ನಿಜಕ್ಕೂ ರಾಜ್ಯದ ಬಗ್ಗೆ ಜನಜೀವನದ ಬಗ್ಗೆ ಎಲ್ಲಿ ಅನ್ಯಾಯ ನಡೆದಿದೆ ಅದರ ವಿರುದ್ಧ ಬಂದ್ 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 ಅವಾಗ ಕರ್ನಾಟಕ ಬಂದ್ ರಾಜ್ಯ ಬಂದ್ ಬೆಂಗಳೂರು ಬಂದ್ ಬಂದ್ ಅಂತಕ್ಕಂಥ ಪದ ಅದು ಬಂದಿಗೆ ಒಬ್ಬರೇ ಒಬ್ರು ಮಾತಾಡಲಾಗ ಇದು ಒಬ್ಬರು ಕರ್ನಾಟಕದಲ್ಲಿ ಇದುವರೆಗೂ ಮಾಡಲಿಲ್ಲ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಂದ್ ಅಂತ ಅಂದರೆ ವಾಟಾಳ್ ನಾಗರಾಜ್ ಬಂದ್ ಅಂತ ಹೇಳಿದ್ರೆ ವಾಟಾಳ್ ನಾಗರಾಜ್ ಇದು ಬಂದ್ಬಿಟ್ಟಿದೆ ಈ ನಿಮಗೆ ನೆನ್ಪಿರಂಗ್ ಎಷ್ಟು ಬಂದ್ ಮಾಡ್ಸಿದ್ದೀರಾ ಇಬ್ಬ ನನಗೆ ನೆನ್ಪಿರಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಆಗಿದೆ ಒಂದು ನೂರಾರು ಬಂದ್ಗಳಾಗ್ಬಿಟ್ಟಿದೆ ಆಗೋಗಿದೆ ಅಯ್ಯೋ ಏನು ಆವಾಗಲೇ ಆಗಿದೆ ನಿಮ್ಗೆ ಹೇಳೋದಾದ್ರೆ ಇದು ಈ ಚಳುವಳಿ ಇದೆಯಲ್ಲ ನಾನು ಹದಿನೈದು ಹದಿನಾರು ವರ್ಷಕ್ಕೆ ನಾನು ಲೀಡರ್ ಹ್ಞೂ ನಾನು ಹದಿನೈದು ನನಗೆ ವಯಸ್ಸು ಹದಿನೈದು ಹದಿನೈದು ಆದಾಗಲೇ ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಲೀಡ್ರ್ ನಾನು ಹ್ಞೂ ನನ್ನ ಭಾಷಣ ಕೇಳೋದಕ್ಕೆ ಅರವತ್ತು ವರ್ಷ ಐವತ್ತು ವರ್ಷ ಎಪ್ಪತ್ತು ವರ್ಷ ನಲವತ್ತು ವರ್ಷ ಏನು ಜನ ಜನ ಹುಚ್ಚದ್ದು ಕುಡಿಯೋ ವಾಟಾಳ್ ನಾಗರಾಜ್ ಬರ್ತಾರೆ ಅಂದರೆ ಬಾರಿ ಹ್ಞೂ ವಾಟಾಳ್ ನಾಗರಾಜ್ ಬರ್ತಾರೆ ಅಂದರೆ ಬರ್ತಾರೆ ಅಣ್ಣೆ ಬರ್ತಾರೆ ವಾಟಾಳ್ ನಾಗರಾಜ್ ಬರ್ತಾರೆ ಏನು ಪದ ಹುಚ್ಚದ್ದು ಕುಡಿತಾ ಇದ್ರು ಜನ ಬಹಳ ಹದಿನೈದು ಹದಿನೈದು ವರ್ಷಕ್ಕೆ ನನಗೆ ನಾನೇ ಉಳಿಸೋ ಯೋಚನೆ ಮಾಡ್ತಿದ್ದೆ ಏನು ಈ ವಯಸ್ಸಿನಲ್ಲಿ ನನಗೆ ಇಷ್ಟೊಂದು ಜನ ಪಾಪ ಪ್ರೀತಿಯಿಂದ ಕನಿಷ್ಠ ಐದು ಸಾವಿರ ಜನ ಹತ್ತು ಸಾವಿರ ಜನ ಹುಚ್ಚದ್ದು ಕುಣಿದ್ರು ಹುಚ್ಚದ್ದು ಕುಣಿದ್ರು ಅರವತ್ತೇಳರಿಂದ ಎಪ್ಪತ್ತ್ಮೂರವರೆಗೂ ಬೆಂಗಳೂರು ಸಿಟಿನಲ್ಲಿ ಹಾದಿ ಬೀದಿಯಲ್ಲಿ ಭಾಷಣ 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 ನಮ್ಮ ಭಾಷಣ ಎಲ್ಲೇನು ಮುಖ್ಯಮಂತ್ರಿ ಭಾಷಣ ಅಂತಂದರೆ ಅದಕ್ಕೆಲ್ಲ ಶಾಮ್ಯಾನ ಅದಕ್ಕೆಲ್ಲ ಕುರ್ಚಿಗಳು ಭಾರಿ ದೊಡ್ಡ ಸೋಫಾಗಳು ವ್ಯವಸ್ಥೆ ಆಗಬೇಕು ಮಹಾರಾಜ ಸೋಫಾಗಳು ಎಲ್ಲ ವ್ಯವಸ್ಥೆ ಊಟ ಉಡ್ಸಬೇಕು ನಮ್ದು ಅದಲ್ಲ ಏಣಿ ಹಾಕೋದು ಮಹಡಿ ಹತ್ತೋದು ಮೇಲೆ ನಿಂತ್ಕೊಳ್ಳೋದು ಮೈ ಕಿಡ್ಕೊಳ್ಳೋದು ಮಾತಾಡೋದು ಇದು ಈ ಸ್ಟೈಲ್ ಇದೆ ಅಲ್ಲ ಪ್ರಪಂಚದಲ್ಲಿ ಈ ಸ್ಟೈಲ್ ಯಾರು ಮಾಡಲಿಲ್ಲ ಹ್ಮ್ ಇದು ಒಟ್ಟಾಳಾಗ ಎಲ್ಲಿ ನೋಡೋದು ಸರ್ಕಲ್ ಮಾಡ್ಬೇಕಾ ಇದೊಂದು ಸರ್ಕಲ್ ಈ ಸರ್ಕಲ್ ಎಲ್ಲಿ ಭಾಷಣ ಮಾಡಿ ಮಾಡಿ ಅವ್ರು ಯಾರೀ ಅವರು ಕೇಳ್ರಿ ಒಂದು ವಾಟರ ನಾಗರಾಜ್ ಭಾಷಣ ಎಸ್ ಬಹಳ ಪ್ರೀತಿ ಬನ್ನಿ ಬನ್ನಿ ಮಾತಾಡಲಿ ಅಂತ ಏನ್ ಏಣಿ ಹತ್ತ ನಿಂತ್ಕಂಡ ಫಸ್ಟು ನಮ್ಮ ಕಡೆಯಿಂದ ಇಬ್ಬರು ಮೂರು ಜನ ಒಳ್ಳೆ ಅದ್ಭುತವಾಗಿ ಹಾಡ್ತಾ ಇದ್ರು ಫಸ್ಟ್ ಹಾಡೋದು ಹಾಡದ್ಬಿಟ್ಟು ಅದಾದ ನಂತರ ಒಂದು ವಾಟರ ನಾಗರಾಜ್ ಅವರು ಈಗ ಮಾತನಾಡ್ತಾರೆ ಅಂತ ಹೇಳೋರು ಓ ಸಿಳ್ಳೆಗಳೆಷ್ಟು ಕೂಗಾಟ ಎಷ್ಟು ಏನು ಉಚ್ಚದ್ದು ಕುಣಿಯೋರು ಆಗ ಪೊಲೀಸ್ನವರುಗಳು ನನ್ನ ಭಾಷಣ ಅಂತಂದ್ರೆ ಕನಿಷ್ಠ ವ್ಯಾನು ಹ್ಮ್ ಟೆನ್ಷನ್ ಟೆನ್ಷನ್ ಮೂರು ಪೊಲೀಸ್ ವ್ಯಾನು ಕೆಳಗೆ ಪೊಲೀಸ್ ರಿಸರ್ವ್ ಪೊಲೀಸ್ ಎಲ್ಲ ನಾನು ಹೇಳ್ತಿದೆ ನೋಡಿ ವಟ ನಾಗರಾಜ್ ಭಾಷಣ ಅಂತಂದ್ರೆ ಎಷ್ಟು ಜನ ಪೊಲೀಸ್ ಬಂದಿದ್ದಾರೆ ಏನು ಅದಕ್ಕಿಂತ ಈ ಗೌರವ ಇನ್ಯಾರಿಗಿದೆ ಅವರು ಮೂರು ನಾಲ್ಕು ವ್ಯಾನ್ಗಳು ಅವ್ರನ್ನೆಲ್ಲ ನಾನು ಬಹಳ ಅದ್ಭುತವಾಗಿ ವಿನೂತನವಾಗಿ ಅವ್ರನ್ನ ಒಂದು ರೀತಿ ಹಾಸ್ಯ ಮಾಡ್ತಾ ಇದ್ರೆ ಆ ಜನ ಏನು ಖುಷಿಯೋ ಖುಷಿ ಖುಷಿಯೋ ಖುಷಿ ಬರ್ತಾ 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 ಜನ ಸಾವಿರ ಜನ ಸಾವಿರದಿಂದ ಮುನ್ನೂರು ರೂಪಾಯಿ ಸೇರಿ ಸೇರಿ ಐದು ಸಾವಿರ ಜನ ರಸ್ತೆ ತುಂಬಿತು ಕೆಳಗಡೆ ಹುಡುಗರುಗಳೇ ಸರ್ ರಸ್ತೆ ತುಂಬಾಯ್ತು ಭಾರಿ ರಸ್ತೆ ಒಂದು ರೀತಿ ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ವಟಾಳ್ ನಾಗರಾಜ್ ಭಾಷಣ ಅದರ ಒಂದು ವ್ಯವಸ್ಥೆ ಅದು ಅದರ ಒಂದು ಸಂದರ್ಭ ಇದು ಯಾರು ಮಾಡೋಕ್ಕಾಗಲ್ಲ ಮುಂದೆ ಮಾಡಕ್ಕೆ ಬರೋಕ್ಕಾಗಲ್ಲ ಯಾರು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು ರೂಪನೇ ಬೇರೆ ಭಾಷಣನೇ ಬೇರೆ ಭಾಷಣ ಒಂದೊಂದು ಹೊಸ ರೀತಿ ಪೊಲೀಸ್ನವ್ರ ಬಗ್ಗೆನೇ ಅವ್ರ ಬಗ್ಗೆ ಚಿಂತನೆ ಅವ್ರ ಬಗ್ಗೆ ಹಾಸ್ಯ ಅವ್ರ ಬಗ್ಗೆ ಇದು ಪೊಲೀಸ್ನವರು ಏನು ನೋಡ್ರಿ ಇವರು ನನ್ನ ಕಾಯೋದಕ್ಕೆ ನಮ್ಮ ಸಭೆಗೆ ಬಂದಿದ್ದಾರೆ ವ್ಯಾನ್ ನಲ್ಲಿ ವ್ಯಾನು ಪೊಲೀಸ್ ವ್ಯಾನು ಇವು ಒಳಗಡೆ ಕೂತಿದ್ದಾರೆ ಪೊಲೀಸ್ನವರು ಮೈಸೂರಿನಲ್ಲಿ ಝೋ ಅಲ್ಲೂ ಒಳಗಡೆ ಇದ್ದಾರೆ ಇಲ್ಲೂ ಒಳಗಿದ್ದಾರೆ ಏನು ಬಾಗಿಲ ತೆಗೆದು ಬಿಟ್ಟ ತಕ್ಷಣ ಸೀದಾ ಹೊರಗಡೆ ಬರ್ತಾರೆ ಲಾಟ್ರಿ ತಗೊಳ್ತಾರೆ ಲಾಟ್ರಿ ಚಾರ್ಜ್ ಅಂದರೆ ಯಾರಿಗೆ ಬೇಕಾದ್ರೆ ಹೊಡಿತಾರೆ ಅವ್ರ ಅಪ್ಪನಿಗೆ ಬೇಕಾದ್ರೆ ಹೊಡಿತಾರೆ ಅಮ್ಮನಿಗೆ ಬೇಕಾದ್ರೆ ಹೊಡಿತಾರೆ ಅವ್ರಿಗೇನು ದಯೆ ದಾಕ್ಷಿಣೆ ಏ ಹೊಡಿತಾರೆ ಇದು ನಮ್ಮ ಪೋ ಈ ಥರ ಕಥೆಗಳಲ್ಲಿ ಹೇಳ್ತಾ ಇದ್ದರೆ ಜನಕ್ಕೆ ಏನು ಅದರ ಗಾಂಭೀರ್ಯ ಆ ಶಕ್ತಿ ಅದ್ರ ಕೂಗೋದು ಅವರ ಶರೀರದಲ್ಲಿ ಯಾವ್ಯಾವ ರೀತಿ ಕೂಗ್ಬೋದು ಎಲ್ಲ ರೀತಿ ಕೂಗೋದು ಜನ ಅದ್ಭುತ ಅದೇನು ಇನ್ನು ನನಗೆ ನಮಗೇನು ನಾನೇನು ಮುಖ್ಯಮಂತ್ರಿ ಆಗಬೇಕಾಗಿಲ್ಲ ಮಂತ್ರಿ ಆಗಬೇಕಾಗಿಲ್ಲ ಸಾಕು ಜನ ಅದ್ಭುತವಾಗಿ ಏನು ಸ್ವಾಗತ ಮಾಡಿಬಿಟ್ರು ಯಾವ ಮುಖ್ಯಮಂತ್ರಿಗೂ ನನಗೆ ಸ್ವಾಗತ ಸಿಕ್ಕಿಲ್ಲ ಇದು ಪ್ರಾಮಾಣಿಕವಾಗಿ ಯಾವನಿಗೂ ಸಿಕ್ಕಿಲ್ಲ ಆದರೆ ನಾನು ಮುಖ್ಯಮಂತ್ರಿ ಎಂದೋ ಆಗ್ಬೋದಾಗಿತ್ತು ಇಲ್ವೇ ಇಲ್ಲ ಕನ್ನಡ ಕರ್ನಾಟಕ ಇದು ನಮ್ಮ ಉದ್ದೇಶ ತತ್ವ ಸಿದ್ಧಾಂತ ಕನ್ನಡಿಗರಿಗಾಗಿ ನಾಡಿಗಾಗಿ ನಾಡ ನುಡಿಗಾಗಿ ಇಡೀ ಜೀವನವೇ ಅರ್ಪಣೆ ಅದಕ್ಕೋಸ್ಕರವಾಗಿ ಕನ್ನಡ ಚಳುವಳಿ ಅದೇ ಮುಖ್ಯಮಂತ್ರಿ ಅದೇ ಅಧಿಕಾರ ಅದೇ ಚಕ್ರಾಧಿಪತ್ಯ ಅದಕ್ಕಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದಕ್ಕೆ ಇಲ್ಲ ಯಾರನ್ನ ಆಮೇಲೆ ಡಾಕ್ಟ್ರೇಟ್ ಕೊಡಿ ನನ್ನ ಜೀವನದಲ್ಲಿ ಯಾವನಿಗೂ ಕೇಳಕ್ಕೆ ಹೋಗಲ್ಲ ಯಾರಿಂದ ಏಳ್ಸಲ್ಲ ಪ್ರಶಸ್ತಿ ತಗೊಳ್ಳಲ್ಲ ಎಲ್ಲೂ ತಗೊಳ್ಳಿಲ್ಲ ಸರ್ಕಾರದಲ್ಲಿ ಯಾವುದೋ ಪ್ರಶಸ್ತಿ ಬಂತು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅದಕ್ಕೆ ಮೂರು ಲಕ್ಷ ಇಟ್ಟಿದ್ದೀವಿ ಏನೇನೋ ಹೇಳಿದ್ರು ಯಾವ ಪ್ರಶಸ್ತಿನೂ ಸಾಕು ವಟಾಳ್ ನಾಗರಾಜ್ ಅದೇ ಅದ್ಭುತವಾದ ಪ್ರಶಸ್ತಿ ಅದೇ ಡಾಕ್ಟ್ರೇಟು ಅದಕ್ಕಿಂತ ಮತ್ತೊಂದು ಬೇಡ ಅಂತ ಹೇಳಿ ಇದುವರೆಗೂ ಇದನ್ನ ತೀವ್ರವಾಗಿ ನಡೆಸ್ಕೊಂಬತ್ತೀಟ್ ಕರ್ನಾಟಕ